हाय फ्रेंड्स नमस्ते वेलकम टू माय चैनल इवत्तिन वीडियोदल्ली नानोंदु स्वीट रेसिपी ना शेर मारता इदीनि तुम्बा टेस्टी आगि यावदे फुड कलर ना यूज मारते नेचुरल कलर बंदिरुवंत स्वीट रेसिपी ना तोरिस्ता इदीनि ಈಗ ಅದನ್ನ ಮೊದಲಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಇಲ್ಲಿ ನಾನು ಅಣ್ಣನ ತಗೊಂಡಿದ್ದೀನಿ ಇದಕ್ಕೆ ಪಪ್ಪಾಯ ಅಣ್ಣನ ಯೂಸ್ ಮಾಡಿದ್ದೀನಿ 1 ಕಪ್ ಅಷ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೂ 1 ಕಪ್ ಅಷ್ಟು ರವೆಯನ್ನು ತಗೊಂಡಿದ್ದೀನಿ ಮೀಡಿಯಂ ರವೆ ಹಾಗೂ ಅದಕ್ಕೆ ಸ್ವೀಟ್ ತಕ್ಕಂತೆ 1 ಕಪ್ ಅಷ್ಟು ಶುಗರ್ ಅನ್ನು ತಗೊಂಡಿದ್ದೀನಿ ಹಾಗೇನೇ ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಅಣ್ಣನ ಪೇಸ್ಟ್ ಮಾಡ್ಕೊಂತೀನಿ शुगर ना इदक्के नोड्कोंडु हाकबेकागुत्ते याकंद्रे पपायानल्ले स्वल्प स्वीट इरोद्रिंद तुंबा अण्णागि स्वीट इरो पपाया तगोंड्रे शुगर स्वल्प कडिमे माड्कोबेकागुत्ते ईग रुब्कोंडिदागिदे नंतर ओंदु बाण्लेनल्लि ओंदु 3 इंद 4 स्पून अष्टु तुप्पन तगोंता इदीनि नंतर तुप्प एल्ल बिसि आद नंतर अदक्के 1 कप अष्टु रवेयन्नु हाकोंडिदीनि नानु इल्लि स्वल्प प्रमाणदल्लि तगोंडिदीनि निमगे क्वांटिटी एष्टु बेकु अष्टु नोड्कोंडु ಒಂದು ದೊಡ್ಡ ಬೌಲ್ ನಲ್ಲಿ ಹಣ್ಣನ್ನ ತಗೊಂಡು ಅದರಲ್ಲಿ ಅರ್ಧದಷ್ಟು ರವೆಯನ್ನ ತಗೊಂಡಬೇಕಾಗುತ್ತೆ ಆಗ ಟೇಸ್ಟಿ ಆಗಿ ಬರುತ್ತೆ ಸ್ವೀಟ್ ಕರೆಕ್ಟ್ ಆಗಿರುತ್ತೆ ಈಗ ನಾನು ಇಲ್ಲಿ 1 ಕಪ್ ಅಷ್ಟು ರವೆಯನ್ನ ತಗೊಂಡಿದ್ದೀನಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ರವೆಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರಬಹುದು ಈಗ ನಾನು ಮೊದಲೇ ರುಬ್ಬಿಟ್ಟಿರುವಂತ ಪಪ್ಪಾಯ ಪೇಸ್ಟ್ ಅನ್ನು ಸೇರಿಸ್ತಾ ಇದೀನಿ ಇದನ್ನ ಒಂದು 2 ನಿಮಿಷ ಈ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪಪ್ಪಾಯ ಮತ್ತು ರವೆ ಎರಡನ್ನು ಹೊಂದ್ಕೊಳ್ಳೋ ರೀತಿ ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಶುಗರ್ ಹಾಕಂತಾ ಇದೀನಿ ಸ್ವೀಟ್ ನೋಡಿ ಹಾಕೊಳ್ಳೋಣ ಇದರಲ್ಲಿ ನಾನು 1/2 ಕಪ್ ಅಷ್ಟು ಅಷ್ಟೇ ಯೂಸ್ ಮಾಡಿರೋದು ಇವಾಗ ಶುಗರ್ ಎಲ್ಲ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿ ಸಕ್ಕರೆ ಜೊತೆ ಹೊಂದ್ಕೊಳ್ಳೋವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಉರ್ಕೊಂಬೇಕಾಗುತ್ತೆ ಈಗ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಶುಗರ್ ಎಲ್ಲ ಮೆಲ್ಟ್ ಆಗಿದೆ ಇವಾಗ ಇದಕ್ಕೆ ನಾನು 1 ಕಪ್ ಅಷ್ಟು ರವೆಗೆ 2 ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದೀನಿ ನಾರ್ಮಲ್ ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಹಾಕೋಂತೀವೋ ಅದೇ ಹದದಲ್ಲಿ 1 ಕಪ್ ರವೆಗೆ 2 ಕಪ್ ಅಷ್ಟು ನೀರನ್ನ ತಗೊಂಡು 2 ರಿಂದ 1-3 ನಿಮಿಷ ಲಿಡ್ ಅನ್ನು ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಂಡ್ರೆ ಪಪ್ಪಾಯ ಕೇಸರಿಬಾತ್ ರೆಡಿ ಆಗಿರುತ್ತೆ ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಆಲನ್ನ ಸೇರಿಸ್ತಾ ಇದೀನಿ ಇದು ನಿಮ್ಮ ಆಪ್ಷನಲ್ ಟೇಸ್ಟ್ ಚೆನ್ನಾಗಿರುತ್ತೆ ಆಲನ್ನ ಹಾಕೋದ್ರಿಂದ ಹಾಗಾಗಿ ಒಂದು 1/2 ಕಪ್ ಅಷ್ಟು ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಆಲನ್ನ ಯೂಸ್ ಮಾಡಿದೀನಿ ಕಾಯಿಸಿರುವಂತ ಆಲನ್ನ ತಗೊಂಡಿದೀನಿ ಈಗ ಇದು ನಾನು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಹದವಾಗಿ ಪಪ್ಪಾಯ ಕೇಸರಿಬಾತ್ ರೆಡಿ ಆಗಿರುತ್ತೆ ಈಗ ನೋಡ್ತಾ ಇರಬಹುದು ರವೆ ಎಲ್ಲ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಇದನ್ನ ಒಂದು 2 ನಿಮಿಷ ಲಿಡ್ ಅನ್ನು ಕ್ಲೋಸ್ ಮಾಡಿ ಸಿಮ್ ಅಲ್ಲಿ ಇಡ್ತೀನಿ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ನ ತುಪ್ಪದಲ್ಲಿ ಹುರಿದು ಸೇರಿಸ್ಕೊಂಡ್ರೆ ಪಪ್ಪಾಯ ಕೇಸರಿಬಾತ್ ರೆಡಿ ಆಗಿರುತ್ತೆ ಫ್ರೆಂಡ್ಸ್ ನ್ಯಾಚುರಲ್ ಕಲರ್ ಬಂದಿದೆ ನೋಡ್ತಾ ಇರಬಹುದು ಸ್ವಲ್ಪನೂ ಕಲರ್ ಸೇರಿಸಿಲ್ಲ ಅದಕ್ಕೆ ಈಗ ಒಂದು ಚಿಕ್ಕ ಪ್ಯಾನ್ ಅಲ್ಲಿ ತುಪ್ಪನ ಹಾಕೊಂಡು ಒಂದು 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೀವು ತುಪ್ಪ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಅನ್ನು ಫ್ರೈ ಮಾಡ್ಕೊಂತಾ ಇದೀನಿ ಇವಾಗ ಇದಾಗಿದೆ ಇದನ್ನ ನಾನು ಕೇಸರಿಬಾತ್ ಗೆ ಸೇರಿಸ್ಕೊಂತಾ ಇದೀನಿ ಇಷ್ಟ ಆದ್ರೆ ರುಚಿ ರುಚಿಯಾಗಿರುವಂತ ನ್ಯಾಚುರಲ್ ಕಲರ್ ಬಂದಿರುವಂತ ಪಪ್ಪಾಯ ಕೇಸರಿಬಾತ್ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನ ಒಂದು ನೀಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೇಸರಿಬಾತ್ ರೆಡಿ ಆಗಿರುತ್ತೆ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗನ್ಸ್ತು ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ ಹಾಗೇನೇ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್